ನವರಸವನ್ನು ಬಿಂಬಿಸುವ ಡಾಕ್ಟರ್ ರಾಜಕುಮಾರ್ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಗೌರವಗಳ ಮಹಾಪೂರವೇ ಹರಿದು ಬಂದಿವೆ. ರಾಜಕುಮಾರ್ ಅವರಿಗೆ ಮೊಟ್ಟ ಮೊದಲ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತದ್ದು 1963 ರಲ್ಲಿ ಸಂತ ತುಕಾರಾಮ ಪಾತ್ರಕ್ಕೆ. ನಂತರ ಒಂದರ ಮೇಲೆ ಒಂದರಂತೆ ಪ್ರಶಸ್ತಿಗಳು ಅವರನ್ನು ಹಿಂಬಾಲಿಸಿವೆ. ಚಿತ್ರ ರಸಿಕರು ನೀಡಿದ ನಟ ಸಾರ್ವಭೌಮ, ಅಭಿನಯ ಕಲಾ ತಪಸ್ವಿ, ವರನಟ, ರಸಿಕರ ರಾಜ, ಗಾನ ಗಂಧರ್ವ ಮುಂತಾದ ಬಿರುದುಗಳು ರಾಜಕುಮಾರ್ ಅವರಿಗೆ ಶೋಭಾಯಮಾನವಾಗಿವೆ. ಅತ್ಯಂತ ವಿನೀತರಾದ ರಾಜಕುಮಾರ್ ಅವರು ತಾವು ಹೆಚ್ಚು ಓದಿದವರಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ತಾವು ಓದಿರುವುದು ಕೇವಲ 3ನೇ ತರಗತಿಯವರೆಗೆ ಮಾತ್ರ ಎನ್ನುತ್ತಾರೆ. ಕಲಾ ತಪಸ್ವಿಗೆ, ಕಲಾ ಸಂಪನ್ನನಿಗೆ ಕಲಾ ಪೂರ್ಣತೆಯ ಪಾಂಡಿತ್ಯವನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇವರ ಅದ್ವಿತೀಯ ಸಾಧನೆಗಾಗಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. ಅತ್ಯುತ್ತಮ ಗಾಯಕ ಪ್ರಶಸ್ತಿಯೂ ಇವರಿಗೆ ಸಲ್ಲಲ್ಪಟ್ಟಿದೆ. ಕರ್ನಾಟಕದ ಮಹೋನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ರಾಷ್ಟ್ರಕವಿ ಕುವೆಂಪು ಅವರ ಜೊತೆಯಲ್ಲಿಯೇ ಡಾಕ್ಟರ್ ರಾಜಕುಮಾರ್ ಅವರಿಗೆ ಸಂದಿರುವುದು ಅರ್ಥಪೂರ್ಣವಾಗಿದೆ. ನಾಟಕ ಅಕಾಡೆಮಿಯ ಕಲಾ ಕೌಸ್ತುಭ, ರಾಜ್ಯ ಚಲನಚಿತ್ರ ರಂಗದ ಅತ್ಯುತ್ತಮ ಪ್ರಶಸ್ತಿಯಾದ ಗುಬ್ಬಿ ವೀರಣ್ಣ ಪ್ರಶಸ್ತಿ ರಾಜಕುಮಾರ್ ಅವರ ಕಲಾ ಕಿರೀಟಕ್ಕೆ ಚಿನ್ನದ ಗರಿಗಳಾಗಿ ಮೆರುಗು ನೀಡಿವೆ. ಪ್ರಶಸ್ತಿ ಬರಬಹುದು ಅದನ್ನು ನಾವಿಲ್ಲ ಅಂತ ಹೇಳಿದ, ಅದು ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಮಗೊಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ ಬರುತ್ತೆ. ಇಷ್ಟೇ ಅಲ್ಲ, ನೀನು ಮಾಡಬೇಕಾದ್ದು ಇನ್ನೂ ತುಂಬ ಇದೆ ಅನ್ನೋದಕ್ಕೋಸ್ಕರ ಬರುತ್ತೆ ಅನ್ನೋ ಭಾವನೆ ನಮಗೆ ಬಂದುಬಿಟ್ರೆ ತುಂಬ ಅನುಕೂಲ ಅಂತ ನನಗನ್ಸುತ್ತೆ. ಇದೆ ನಾವು ಸಾಧಿಸಬೇಕಾದ್ದು, ಸಾಧನೆ ಮಾಡಬೇಕಾದ್ದು, ಬೇಕಾದಷ್ಟಿದೆ, ಅಗಾಧವಾಗಿದೆ. ಒಂದು ಸಾಗರ ಅಂತ ಹೇಳ್ತಾರೆ ಹಾಗೆ, ಇದೊಂದು ಕಲಾ ಸಾಗರ. ಈ ಸಾಗರದಲ್ಲಿ ನಮಗೆಷ್ಟು ಶಕ್ತಿ ಕೊಟ್ಟಿರ್ತಾನೋ ಭಗವಂತ, ಅಷ್ಟು ಮಾತ್ರ ನಾವು ಅನುಭವಿಸಬಹುದು ಹೊರತು ಅಷ್ಟನ್ನು ನಾನು ಮಾಡಬಲ್ಲೆ ಅಂತ ಹೇಳ್ಕೊಳ್ಳೋಷ್ಟು ಶಕ್ತಿ ನಮಗಿರೋದಿಲ್ಲ.